ಜ್ಯೋತಿ ಎಂದರೆ ಬೆಳಕು. ನಾವೆಲ್ಲ ಬೆಳಕಿನಲ್ಲಿರಲು ಬಯಸುತ್ತೇವೆ. ಬೆಳಕಿದ್ದರೆ ಜೀವನವೆಲ್ಲ ಆನಂದಮಯ. ಅಂತೆಯೇ ಭಗವಂತನು ಸಹ ಜ್ಯೋತಿ ಸ್ವರೂಪನೇ ಆಗಿದ್ದಾನೆ. ಹಾಗಾಗಿ ನಾವು ದೀಪಕ್ಕೆ ಜ್ಯೋತಿಯನ್ನು ಹಚ್ಚಿ ದೀಪವನ್ನು ಬೆಳಗಿಸುತ್ತೇವೆ. ದೀಪದ ಬೆಳಕಿನಲ್ಲಿ ದೇವನನ್ನು ಪೂಜಿಸುತ್ತೇವೆ, ಧ್ಯಾನಿಸುತ್ತೇವೆ. ಈಗ ಕೊರೋನಾ ವೈರಸ್ ಪ್ರಪಂಚವನ್ನೇ ತಲ್ಲಣಗೊಳಿಸುತ್ತಿದೆ. ಇದರಿಂದ ಪಾರಾಗಲು ಮಾನವ ಶಕ್ತಿ ಸಾಲದಾದಾಗ ದೈವೀ ಶಕ್ತಿಗೆ ಮೊರೆ ಹೋಗುತ್ತೇವೆ. ಕಾರಣ, ಮೋದಿಜಿಯವರು ದೀಪ ಹಚ್ಚಿ ಭಗವಂತನನ್ನು ಧ್ಯಾನಿಸಲು ಆಹ್ವಾನಿಸಿದ್ದಾರೆ. ನಾವುಗಳೆಲ್ಲ ದೀಪವನ್ನು ಬೆಳಗಿ ದೈವಶಕ್ತಿಗೆ ನಮಿಸೋಣ. ಈ ಮಹಾಮಾರಿ ಕೊರೋನಾ ವೈರಸ್ಸಿನಿಂದ ಪಾರಾಗೋಣ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ.